ಅವರೊಬ್ಬರು ಮಾತಾಡೋದನ್ನು ಅದಕ್ಕೆ ರಿಯಾಕ್ಷನ್ ಕೊಡಬೇಕಿಲ್ಲ. ಅಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅಲ್ಲಿ ಇಂಟೆಲಿಜೆನ್ಸ್ ಇದೆ, ನಿಮಗೆ ಕಮಿಷನರ್ ಇದ್ದಾರೆ. ಇವರನ್ನು ಹೇಳಿದರೆ ನಾವು ಅದಕ್ಕೆ ಏನಾದರೂ ಮಹತ್ವ ಕೊಡಬೇಕು. ಈ ಕಾಂಜಿ ಪಿಂಜಿಗಳೆಲ್ಲ ಇವ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಇದಕ್ಕೆ ನಾವು ಉತ್ತರ ಕೊಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಬೇರೆ ಕೆಲಸ ಇರಲಿಕ್ಕಿಲ್ಲ. ಅದು ಇದೆಲ್ಲ ಕೂಡ ಅವರ ಅಸ್ತಿತ್ವಕ್ಕೆ ಬಾಕಿ ಹೇಳುವಂಥ ಒಂದು ವಿಚಾರ. ಉಳ್ಳಾಲ ಪ್ರದೇಶದವರು ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆಯಿಂದ ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ. ಪ್ರತಿಯೊಂದು ವ್ಯಾಪಾರದಲ್ಲಿರಲಿ, ಪ್ರತಿಯೊಂದು ಗ್ರಾಹಕ ಸಂಬಂಧಪಟ್ಟಲ್ಲಿ ಇನ್ನಿತೆಲ್ಲ ವಿಚಾರವನ್ನು ಒಗ್ಗಟ್ಟಿಂದಿರುವಂಥ ಒಂದು ವಾತಾವರಣ ಇವತ್ತು ಉಳ್ಳಾಲದಲ್ಲಿದೆ. ಅದನ್ನು ಕದಡಲು ಕೆಲವೊಂದು ಕೋಮುವಾದಿ ಶಕ್ತಿಗಳು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ, ಹಿಂದೆ ಕೂಡ ಅದು ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಈಗಲೂ ಕೂಡ ಇಂಥ ಪ್ರಯತ್ನಕ್ಕೆ ಯಾರು ಕೂಡ ನಮ್ಮ ಕ್ಷೇತ್ರಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಯಾವುದೇ ಇವತ್ತು ಸಮಾಜದ ಶಕ್ತಿಗಳಿರಲಿ, ಅವನ್ನೆಲ್ಲ ಕೂಡ ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಇವತ್ತು ತೆಕ್ಕೊಳ್ಳೋದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಪೊಲೀಸ್ ಇಲಾಖೆಯ ಕೆಲಸವನ್ನು ಮಾಡಬೇಕು. ಯಾವುದೇ ಅಹಿತ ಘಟನೆ ನೋಡಿಕೊಳ್ಳೋ ಆದ ನಂತರ ಅಂತಲ್ಲ, ಅದು ಈ ರೀತಿ ಯಾರೇ ಹೇಳಿಕೆ ಕೊಡ್ತಾರೆ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಪೊಲೀಸ್ ಇಲಾಖೆ ತೆಕ್ಕೊಂಡು ಪೊಲೀಸ್ ಇಲಾಖೆ ತನ್ನ ಕಾರ್ಯದಕ್ಷತೆಯನ್ನು ಜನರಿಗೆ ಸಾಬೀತುಪಡಿಸಬೇಕು. ಇಲಾಖೆ ಮೇಲೆ ವಿಶ್ವಾಸಪಡಿಸೋದು ಅವಕಾಶ ಆಗಬೇಕು. ಜನರೆಲ್ಲರೂ ಕೂಡ ನೆಮ್ಮದಿಯ ಜೀವನ ಸಾಗಿಸಬೇಕು. ಉಳ್ಳಾಲ ಅತ್ಯಂತ ಸೌಹಾರ್ದತೆಯ ಪ್ರದೇಶ. ವೀರರಾಣಿ ಹಬ್ಬಕ್ಕ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಸೇರಿಸಿಕೊಂಡು ಪೋರ್ಚುಗಲನ್ನು ಹಿಮ್ಮೆಟ್ಟಿಸಿದಂಥ ಇತಿಹಾಸ. ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದನಿ ದರ್ಗಾ, ಸೇಂಟ್ ಸೆಬಾಸ್ಟಿಯನ್ ಚರ್ಚ್, ಇದೆಲ್ಲವೂ ಕೂಡ ಸೌಹಾರ್ದ ಧಾರ್ಮಿಕ ಹಾಗೂ ಸೌಹಾರ್ದತೆ ಕೇಂದ್ರ ಮತ್ತು ಸೋದರತೆಯ ಒಂದು ನಾಡು. ಈ ನಾಡಿನಲ್ಲಿ ನಮ್ಮ ಶೇತ ಜನರು ಕೋಮುವಾದಿಗಳಿಗೆ, ಸಮಾಜದ ಶಕ್ತಿಗಳಿಗೆ ಯಾರಿಗೂ ಕೂಡ ನಮ್ಮ ಶೇತ ಸರ್ವಧರ್ಮ ಜನರು ಕೂಡ ಅವಕಾಶ ಮಾಡಿ ಕೊಡುವುದಿಲ್ಲ. ಮತ್ತೊಮ್ಮೆ ಉಳ್ಳಾಲ ಸೌಹಾರ್ದತೆ ಕೇಂದ್ರ, ಸೋದರತೆ ಕೇಂದ್ರ ಅಂತೇಳಿ ಉಳ್ಳಾಲ ಜನತೆ ಸಾಬೀತುಪಡಿಸ್ತಾರೆ ಎಂಬ ವಿಶ್ವಾಸ ನನಗೆ ಇದೆ.